ಬಿಜೆಪಿಯವರು ಟಿಪ್ಪು ಜಯಂತಿ ಮಾಡುವುದು ಬೇಕಾಗಿಲ್ಲ ಎಂದು ಶಾಸಕ ತನ್ವೀರ್ ಸೇಟ್ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ. ಮೀನಾ ಬಜಾರ್ ಬಳಿ ಟಿಪ್ಪು ಸುಲ್ತಾನ್ ವೆಲ್ಫೇರ್ ಆ್ಯಂಡ್ ಉರುಸ್ ಸಮಿತಿ ವತಿಯಿಂದ ಹಮ್ಮಿಕೊಳ್ಳಲಾದ 227ನೇ ಉರುಸ್ ಎ ಶರೀಫ್ ಹಜರತ್ ಟಿಪ್ಪು ಸುಲ್ತಾನ್ ಶಾಹಿದ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿ, ಈಗ ಟಿಪ್ಪು ಜಯಂತಿ ರದ್ದು ಮಾಡಿರುವುದು ನಮಗೆ ಬೇಸರವಿಲ್ಲ. ಬಿಜೆಪಿ ಸರ್ಕಾರ ಟಿಪ್ಪು ಜಯಂತಿ ರದ್ದು ಮಾಡುತ್ತೆ ಏನೋ ನಿರೀಕ್ಷೆ ಮೊದಲೇ ಇತ್ತು. ಕಳೆದ ಮೈತ್ರಿ ಸರ್ಕಾರ ಕೂಡ ಕಳೆದ ಬಾರಿ ಟಿಪ್ಪು ಜಯಂತಿಯನ್ನು 144 ಸೆಕ್ಷನ್ ಜಾರಿ ಮಾಡಿ 4 ಕೋಡೆಗಳ ಮಧ್ಯೆ ಮಾಡಿತ್ತು. ನಾವು ಯಾವುದೇ ಸರ್ಕಾರವನ್ನು ಟಿಪ್ಪು ಜಯಂತಿ ಮಾಡಿ ಅಂತ ಕೇಳಲಿಲ್ಲ. ರಾಜಕೀಯ ಉದ್ದೇಶಕ್ಕಾಗಿ ಟಿಪ್ಪು ಜಯಂತಿಯನ್ನು ಮಾಡಿಕೊಳ್ಳುತ್ತಿದ್ದಾರೆ. ಟಿಪ್ಪು ಎಂತಹ ವ್ಯಕ್ತಿ ಅನ್ನೋದು ಇತಿಹಾಸ ನೋಡಿ ತಿಳಿದುಕೊಳ್ಳಲಿ ಎಂದರು. ಟಿಪ್ಪು ಒಬ್ಬ ಸ್ವತಂತ್ರ ಹೋರಾಟಗಾರ. ಯಾವುದೇ ಸರ್ಕಾರಗಳಿಂದ ಟಿಪ್ಪು ಜಯಂತಿ ಮಾಡಬೇಕಾಗಿಲ್ಲ. ನಾವು ಕಳೆದ 29 ವರ್ಷಗಳಿಂದ ಟಿಪ್ಪು ಜಯಂತಿಯನ್ನು ಆಚರಿಸುತ್ತಾ ಬಂದಿದ್ದೇವೆ. ಇನ್ನು ಅದ್ದೂರಿಯಾಗಿ ಟಿಪ್ಪು ಜಯಂತಿ ಆಚರಣೆ ಮಾಡುತ್ತೇವೆ. ಇವತ್ತು ಟಿಪ್ಪು ಸುಲ್ತಾನ್ 227ನೇ ಗಂಧ ಉರುಸ್ ಶರೀಫ್ ಆಚರಿಸುತ್ತಿದ್ದೇವೆ. ಇವತ್ತು ಶ್ರೀರಂಗಪಟ್ಟಣದಲ್ಲಿ ಟಿಪ್ಪು ಗೌರಿಗೆ ಗಂಧದ ಉರುಸ್ ಶರೀಫ್ ಆಚರಿಸಿ ಬಂದಿದ್ದೇವೆ ಎಂದರು. ಇದೇ ಸಂದರ್ಭದಲ್ಲಿ ಮೇಯರ್ ಪುಷ್ಪಲತಾ ಜಗನ್ನಾಥ್, ಉಪಮೇಯರ್ ಶಫಿ ಅಹಮ್ಮದ್, ಹಜರತ್ ಮೌಲ್ವಾನಾ ಮೊಹಮ್ಮದ್ ಉಸುಮ್ ಶರೀಫ್, ಸಮಿತಿ ಅಧ್ಯಕ್ಷ MS ಮುಕ್ರಾಮ್ ಮತ್ತಿತರರು ಉಪಸ್ಥಿತರಿದ್ದರು. ನಮ್ಮ ಟಿಪ್ಪು ಅವರು ನಿಧನಹೊಂದಂತಹ ನಮ್ಮ ಉರ್ದು ಕ್ಯಾಲೆಂಡರ್ ಪ್ರಕಾರ ಅವರ ಸ್ಮರಣೆ ಪುಣ್ಯತಿಥಿಯನ್ನ ಆಚರಣೆ ಮಾಡ್ತೇವೆ. ಟಿಪ್ಪುನ ಗೌರಿ ಶ್ರೀರಂಗಪಟ್ಟಣದಲ್ಲಿ ಇರುವಂಥದ್ದು ಎಲ್ಲರಿಗೂ ಗೊತ್ತಿದೆ. ಆ ಸಂಸ್ಥೆಯ ಅಧ್ಯಕ್ಷನಾಗಿ ಕಳೆದ 6 ವರ್ಷಗಳಿಂದ ನಾನು ಸೇವೆ ಮಾಡ್ತಾಯಿದ್ದೀನಿ. ಈ ಹಿಂದೆ ನಮ್ಮ ತಂದೆಯವರು ಆ ಸಂಸ್ಥೆಯ ಅಧ್ಯಕ್ಷರಾಗಿದ್ದು ಸಚಿವರಾಗಿದ್ದಂತಹ ಮಿರಾಜುದ್ದೀನ್ ಪಾಟೀಲ್ರವರು ಆ ಸಂಸ್ಥೆಯ ಅಧ್ಯಕ್ಷರಾಗಿದ್ದರು. ಬಿಜೆಪಿಯ ಆಡಳಿತದಲ್ಲಿ ಡಾಕ್ಟರ್ ಮುಮ್ತಾಜ್ ಅಲಿ ಅವರು ಆ ಸಂಸ್ಥೆಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ರೋಷನ್ ಬೇಗ್ ಅವರು ಆ ಸಂಸ್ಥೆಯ ಅಧ್ಯಕ್ಷರ ಕಾರ್ಯನಿರ್ವಹಿಸಿದ್ದಾರೆ. 6 ವರ್ಷದಿಂದ ನಾನು ಆ ಸಂಸ್ಥೆಯ ಅಧ್ಯಕ್ಷರ ಕೆಲಸ ಮಾಡ್ತಿದ್ದೀನಿ. ಹಾಗಾಗಿ ಟಿಪ್ಪುವಿನ ಇತಿಹಾಸ ಈ ಭಾಗದ ಜನರಿಗೆ ಗೊತ್ತಿದೆ. ನಾವು ಅವರ ಪುಣ್ಯ ಸ್ಮರಣೆ ಆಗಿರ್ಬೋದು, ಅವರ ಜಯಂತಿ ಮಹೋತ್ಸವಗಳಾಗಿರ್ಬೋದು ಭಾಳಷ್ಟು ವರ್ಷಗಳಿಂದ ಮಾಡ್ತಾ ಬಂದಿದ್ದೇವೆ. ಯಾವುದೇ ಕಾರಣದಿಂದನೂ ಸರ್ಕಾರದಿಂದ ಇದಾಗಬೇಕು ಅಂತ ಬಯಕೆಯನ್ನು ಕೂಡ ನಾವು ಯಾವತ್ತೂ ಮಾಡಿರಲಿಲ್ಲ. ಹಾಗಿದ್ರೂ ಕೂಡ 2015ರಿಂದ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಆಳ್ವಿಕೆಯ ಸರ್ಕಾರದ ಮುಖ್ಯಮಂತ್ರಿಗಳಾಗಿದ್ದಂತಹ ಸಂದರ್ಭದಲ್ಲಿ ಇದನ್ನು ಘೋಷಣೆ ಮಾಡಿದಂಥದ್ದು ನಮಗೆಲ್ಲರಿಗೂ ಸಂತೋಷವನ್ನು ತಂದಿತ್ತು. ಸಮ್ಮಿಶ್ರ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ಟಿಪ್ಪು ಜಯಂತಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸದೇ ಇದ್ದಂಥದ್ದು ನಮ್ಮ ಪಕ್ಷದವರಾದಂತಹ ಡಾಕ್ಟರ್ ಪರಮೇಶ್ವರ್ ಅವರು ಕೂಡ ಅನ್ಯ ಕಾರ್ಯಗಳಿಂದ ಟಿಪ್ಪು ಜಯಂತಿಯ ಕಾರ್ಯಕ್ರಮದಲ್ಲಿ ವಹಿಸದೇ ಇದ್ದಂಥದ್ದು ಅಂದು ಕೂಡ ನಾನು ನನ್ನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದೀನಿ. ಜೊತೆಗೆ ಕೆಲವರು ವಿರೋಧ ವ್ಯಕ್ತಪಡಿಸ್ತಾರೆ ಅಂತ ಹೇಳೋ ಕಾರಣಕ್ಕಾಗಿ ಬಂದಿಖಾನೆಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡುವಂತಹ ರೀತಿಯಲ್ಲಿ ಸೆಕ್ಷನ್ 144ನ ಅಳವಡಿಸಿಕೊಂಡು ಟಿಪ್ಪು ಜಯಂತಿ ಕಾರ್ಯಕ್ರಮ ಮಾಡುವಂಥದ್ದು ಬಿಜೆಪಿ ಸರ್ಕಾರದಿಂದ ನಿರೀಕ್ಷೆ ಇತ್ತು. ಅವರು ಟಿಪ್ಪು ಜಯಂತಿ ರದ್ದು ಮಾಡ್ತಾರಂತ, ಆದರೆ ಅವರ ಆದ್ಯತೆ ಇದು ಮಾಡೋಕ್ಕಾಗಿ ಈ ಟಿಪ್ಪು ಜಯಂತಿ ರದ್ದು ಮಾಡುವಂಥದ್ದಕ್ಕೆ ಅವರ ಆದ್ಯತೆ ಇದೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಜನಾಂಗ ಟಿಪ್ಪು ಸುಲ್ತಾನ್ ಅವರ ಕೊಡುಗೆ ಆಗಿರ್ಬೋದು, ಟಿಪ್ಪು ಸುಲ್ತಾನ್ ಅವರ ತ್ಯಾಗ ಇರ್ಬೋದು, ಈ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ತಂದುಕೊಡುವಂಥದ್ದಕ್ಕೆ ಬ್ರಿಟಿಷರ ವಿರುದ್ಧ ಪ್ರಥಮ ವೀರ ಸೇನಾನಿಯಾಗಿ ಮೈಸೂರು ರಾಕೆಟ್ ಆ ಹೆಸರಿನಲ್ಲಿ ಟಿಪ್ಪು ಸುಲ್ತಾನ್ನ ಸ್ಮರಣೆ ಮಾಡುವಂಥದ್ದು, ಶೃಂಗೇರಿ ಸಂಸ್ಥಾನದ ಜೀವನೋದ್ಧಾರ ಮಾಡಿರುವಂಥದ್ದು, ಅರಮನೆಯ ಮುಂಭಾಗದಲ್ಲಿ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ ಇರುವಂಥದ್ದು, ಅದು ಹೊಯ್ಸಲರು 6ನೇ ಶತಮಾನದಲ್ಲಿ ಕಟ್ಟಿರುವಂಥದ್ದು, ಟಿಪ್ಪು ಆಳ್ವಿಕೆಯಲ್ಲಿ ಅವರ ಅರಮನೆಯ ಮುಂದೆನೇ ಇತ್ತು, ಅದರ ಜೀವನ ಉದ್ಧಾರ ಮಾಡಿರುವಂತಹ ಇತಿಹಾಸ ನಮ್ಮ ಮುಂದೆ ಇದೆ. ನಂಜನಗೂಡಿನಲ್ಲಿರುವಂತಹ ಶ್ರೀಕಂಠೇಶ್ವರ ದೇವಸ್ಥಾನಕ್ಕೆ ನಮ್ಮ
ಪಚ್ಚೆಕಲ್ಲು ಏನು ಹಕೀಂ ನಂಜುಂಡ ಅನ್ನೋ ಹೆಸರಿಂದ ಇವತ್ತೂ ಪೂಜೆ ಆಗುವಂಥದ್ದು ನಾವು ಕಾಣ್ತೇವೆ. ಟಿಪ್ಪು ಹೆಸರನ್ನ ಬರೀ ರಾಜಕೀಯ ಉದ್ದೇಶಕ್ಕಾಗಿ ಬಳಕೆ ಮಾಡ್ಕೊಳ್ಳುವಂಥದ್ದು ಇದು ಬಹುಶಃ ಇದಕ್ಕಿಂತ ದೊಡ್ಡ ದುರಂತ ಇನ್ನು ಯಾವುದು ಇಲ್ಲ. ಸರ್ಕಾರದಿಂದ ನಾವು ಬಯಕೆಯನ್ನು ಮಾಡ್ಕೊಂಡಿರ್ಲಿಲ್ಲ. ಈ ಹಿಂದೆಯಿಂದನೂ ನಾವು ಟಿಪ್ಪು ಜಯಂತಿ ಆಚರಿಸ್ಕೊಂಡು ಬಂದಿದ್ದೇವೆ. ಇವತ್ತು ಮೈಸೂರು ನಗರದಲ್ಲಿ ಇಲ್ಲಿ ಟಿಪ್ಪು ಸ್ಮರಣೆ ಮಾಡುವಂಥದ್ದಕ್ಕೆ ಅವರ ಪುಣ್ಯತಿಥಿಗೆ ಗಂಧ ಮಹೋತ್ಸವ ಏನು ಮಾಡ್ತೀವಿ. 29 ವರ್ಷಗಳಿಂದ ಇಲ್ಲಿ ಅಫರೋಜ್ ಅಂತ ಇದ್ದಾರೆ, ಇವರು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ. ನಾನು ಕಳೆದ 20 ವರ್ಷದಿಂದ ಗಂಧನ ನಾನು ಓದ್ತಾ ಇದ್ದೀನಿ. ಸೊ ಹಾಗಾಗಿ 3-4 ವರ್ಷದಲ್ಲಿ ಸರ್ಕಾರ ಮಾಡಿರೋದ್ರು ನಮಗೆ ಏನು ಮಾಡಿಲ್ಲ. ವಿನಾಕಾರಣ ಟಿಪ್ಪುನ ವಿವಾದಕ್ಕೆ ಸಿಲುಕಿಸಿರುವಂಥ ಕೆಲಸ ಇವತ್ತು ಸರ್ಕಾರಗಳು ಮಾಡಿದೆ. ಈಗ ಟಿಪ್ಪು ಸುಲ್ತಾನ್ ಒಂದು ರದ್ದುಪಡಿಸೋ ಮುಖಾಂತರ ಬೇರೆ ಇನ್ನೇನೇನು ನಿರೀಕ್ಷೆ ಮಾಡ್ಕೊಂಡು ನೋಡಿ, ನಾನು ಇನ್ನು ಅನ್ಯ ಜಯಂತಿಗಳು ನಮ್ಮ ಮಹಿಳೆಯರದು ಅನೇಕ ಮಹನೀಯರು ಅವರ ಜಯಂತಿ ಮಹೋತ್ಸವಗಳು ಮಾಡುವಂಥ ಕಾರ್ಯಕ್ರಮಗಳಲ್ಲಿ ತಪ್ಪದೇ ಭಾಗವಹಿಸ್ತೀವಿ. ನಾವು ಇವತ್ತು ಸಂಘರ್ಷಕ್ಕೆ ಈಡು ಮಾಡಿಕೊಳ್ಳುವಂತಹ ಆದೇಶಗಳು ನಾವು ಕೇಳಕ್ಕೆ ಹೋಗಿರ್ಲಿಲ್ಲ. ಸರ್ಕಾರದ ಮುಂದೆ ಟಿಪ್ಪು ಜಯಂತಿ ಆಚರಿಸ್ಬೇಕು ಅಂತ ಕೇಳಿದ್ದು ಯಾರು? ಇವತ್ತು ಸರ್ಕಾರ ಮಾಡ್ತು. ನಮ್ಗೆ ಯಾವುದೇ ರೀತಿಯ ಬೇಜಾರಿಲ್ಲ. ಬಿಜೆಪಿ ಸರ್ಕಾರದವರು ಮಾಡೋದು ಬೇಕಾಗಿಲ್ಲ. ನಾವು ಏನು ಮಾಡ್ಕೊಂಡು ಬಂದಿದ್ದೀವಿ ಅದು ಮಾಡ್ಕೊಂಡು ಹೋಗ್ತೀವಿ. ನಮ್ಮ ಕೊನೆ ಉಸಿರು ಇರೋ ತನಕ ನಾವು ಮಾಡ್ತೀವಿ. ಈ ಪ್ರಪಂಚದ ಕೊನೆ ಆಗೋವರೆಗೂ ನಾನಲ್ಲ ಬರುವಂಥ ದಿನಗಳಲ್ಲಿ ನಮ್ಮ ಯುವಕರು ನಮ್ಮ ಮುಂದಿನ ಪೀಳಿಗೆ ಕೂಡ ಅದನ್ನು ಮಾಡ್ಕೊಳ್ಳುವಂಥದ್ರಲ್ಲಿ ನಿಮ್ಮ ಏಳಿಗೆಗೆ ಬಿಜೆಪಿ ಸರ್ಕಾರದವರು ಮುಂದಾಗೋದಿಲ್ಲ ಅಂತ ಅಂತ ನಾನು ಮತ್ತೊಂದು ವಿವಾದ ಇಲ್ಲಿ ಸೃಷ್ಟಿ ಮಾಡಿದ್ದಾರೆ. ರಾಜಕೀಯ ಉದ್ದೇಶಕ್ಕೆ ಬಳಕೆ ಮಾಡಿಕೊಂಡದ್ದೇ ಇದು ಅಪರಾಧ. ನಾನು ಬೇರೆ ಇನ್ನೇನು ಮಾತಾಡ್ಕೋಗಲ್ಲ. ಈಗಾಗಲೇ ನಾನು ಹೇಳಿದ್ದೇನೆ, ಶೃಂಗೇರಿ ಮಠದ ಜೀವನೋದ್ಧಾರ ಆಗಿರ್ಬೋದು, ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನದ ಜೀವನೋದ್ಧಾರ ಆಗಿರ್ಬೋದು, ನಾನಾ ದೇವಾಲಯಗಳ ಜೀವನೋದ್ಧಾರ ಆಗಿರ್ಬೋದು. ನೋಡಿ, ಶತ್ರುವಿನ ಪ್ರೀತಿ ಮಾಡುವಂತಹ ಯಾರಾದರೂ ಸೇನಾನಿ ಇದ್ದಾನೆ ಅಂತ ಹೇಳಿದ್ರೆ ಅದು ನನಗೆ ಹೇಳಲಿ. ಇವತ್ತು ಶೃಂಗೇರಿ ಮಠನ ಧ್ವಂಸ ಮಾಡಿದಂಥದ್ದು ಯಾರು ಅಂದರೆ ಇತಿಹಾಸ ನೋಡಲಿ, ನನ್ನ ಬಾಯಿಂದ ಹೇಳ್ಸೋಕೆ ಹೋಗಬೇಡಿ. ಅದು ಜೀವನೋದ್ಧಾರ ಮಾಡಿದ್ದು ಟಿಪ್ಪು ಅಂತ ನಾನು ಭಾಳ ಗೌರವದಿಂದ ನಾನು ಹೇಳೋಕ್ಕೆ ಸಾಧ್ಯ.